ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಸುಮಾರು ದಿನ ಆಗಿತ್ತು ವ್ಲಾಗನ್ನು ಹಾಕೋದಕ್ಕೆ ಆಗಿರಲಿಲ್ಲ ಸೊ ಡೈಲಿ ವೀಡಿಯೋ ಅಂತೂ ಅಪ್ಲೋಡ್ ಮಾಡ್ತಾ ಇದೆ ವ್ಲಾಗ್ ಹಾಕೋದಕ್ಕೆ ಆಗಿರಲಿಲ್ಲ ಸ್ನೇಹಿತರೆ ಇವತ್ತಿನ ವ್ಲಾಗನ್ನು ಒಂದು ಪುಟ್ಟ ರಂಗೋಲಿ ಜೊತೆ ಶುರು ಮಾಡ್ತಾಯಿದ್ದೀನಿ ಡೈಲಿ ಹಾಕೋರು ಇದ್ದರೆ ಈ ಥರ ರಂಗೋಲಿ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಈಸಿ ಕೂಡ ಹೌದು ಅನ್ನೊಂದರಿಂದ ಒಂದು ಆ ಸೈಡ್ ಈ ಸೈಡ್ ಒಂದೊಂದು ಬಿಡ್ತೀವಲ್ವ ಚುಕ್ಕಿಗಳನ್ನು ಆ ರೀತಿಯಾಗಿ ಇಡೋ ಅಂಥದ್ದು ಸಂಧಿ ರಂಗೋಲಿ ಅಲ್ಲ ಇದು ಈ ರೀತಿಯಾಗಿ ನೀವು ಡೈಲಿ ಈಸಿ ಇರೋ ಅಂಥ ರಂಗೋಲಿಗಳೇನಾದರೂ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಮಿಸ್ ಮಾಡಿದೆ ನಾನು ಅಪ್ಲೋಡ್ ಮಾಡ್ತೀನಿ ತುಂಬ ರಂಗೋಲೀಸ್ ಕಲೆಕ್ಷನ್ಸ್ ಇದೆ ನನ್ನ ಹತ್ರ ನಾನು ಹೈಸ್ಕೂಲಿಂದನೂ ಅಷ್ಟೇ ಸ್ನೇಹಿತರೆ ನನಗೆ ತುಂಬ ಇಷ್ಟ ರಂಗೋಲಿ ಆಗ್ಬೋದು ಮತ್ತು ಅಡುಗೆ ಆಗ್ಬೋದು ಆವಾಗ ಇ ಟಿ ವಿ ಕನ್ನಡ ಅಂತ ಬರೋದು ನೈಂಟಿ ಕಿಡ್ಸ್ ಎಲ್ಲ ನಾವೆಲ್ಲ ಅಲ್ವಾ ಸೊ ಕನ್ನಡದಲ್ಲಿ ಬರೋದು ಸೊ ಸಿಹಿ ಕಹಿ ಚಂದ್ರು ಅವರು ನಡೆಸ್ಕೊಡೋರು ಅದಕ್ಕೆ ನಾವು ಕಾಯ್ಕೊಂಡು ಇದ್ದೆ ಒಂದು ಪೆನ್ಸಿಲ್ಲು ಅಥವಾ ಪೆನ್ನು ಒಂದು ಬುಕ್ನ ಇಟ್ಕೊಂಡು ಅದನ್ನು ಬರೀಬೇಕು ಅಂತ ಹೇಳ್ಬಿಟ್ಟು ಆ ರೆಸಿಪಿಗಳನ್ನೆಲ್ಲ ಕಾಪಿ ಮಾಡ್ಕೋತಾ ಇದೆ ಆದಷ್ಟು ಅವರು ವೆಜ್ ರೆಸಿಪೀಸನ್ನೇ ತೋರಿಸೋರು ಸೊ ನಾವು ವೆಜ್ ವೆಜ್ಜಿರೋದ್ರಿಂದ ಒಂದು ಬುಕ್ ಅವಾಗಿಂದನೇ ನಾನು ಈ ಬುಕ್ ಬುಕ್ಕನ್ನು ನಾನು ಏನು ಹೇಳ್ತಾರೆ ಮೇಂಟೈನ್ ಮಾಡ್ತಾ ಇದ್ದೆ ನನಗೆ ತುಂಬ ಇಂಟ್ರೆಸ್ಟು ಕುಕ್ಕಿಂಗಲ್ಲಾಗ್ಬೋದು ರಂಗೋಲಿನಲ್ಲಾಗ್ಬೋದು ಚಿಕ್ಕಂದ್ರಿಂದ ಅಷ್ಟೇ ಕಲೆಕ್ಷನ್ಸು ಕೂಡ ಅಷ್ಟೇ ಸುಮಾರು ಡಿಸೈನ್ಸ್ ಇದೆ ರಂಗೋಲಿಸಿನಲ್ಲೂ ಕೂಡ ಅಷ್ಟೇ ರೆಸಿಪಿಗಳನ್ನು ಇವಾಗ ಬರ್ದಿರೋ ಬುಕ್ಕಲ್ಲಿ ನೋಡ್ಕೊಂಡು ಸುಮಾರು ರೆಸಿಪಿಗಳನ್ನು ಮಾಡಿದ್ದೀನಿ ಒಂದು ಖುಷಿ ಅಂತ ಹೇಳ್ಬೋದು ಆ ಬುಕ್ಕನ್ನ ನೋಡಿದಾಗೆಲ್ಲ ನಾನು ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ ನೋಡಿ ನಾನು ಚಿಕ್ಕದ್ರಲ್ಲಿ ಈ ಥರ ಇದ್ದೆ ಈ ರೀತಿಯಾಗಿ ಮೇಂಟೈನ್ ಮಾಡಿದ್ದೀನಿ ನೋಡಿ ನನಗೆ ಈ ಥರ ಒಂದು ಹಾಬಿ ಇತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ ಅವ್ರು ಇರ್ತಾರೆ ನಗ್ತಾಯಿರ್ತಾರೆ ಅಮ್ಮ ಅವಾಗ ಈ ಥರ ಎಲ್ಲ ಬರ್ಕೊಳ್ತಾ ಇದ್ರ ಅಂತ ಅಂದ್ಬಿಟ್ಟೆಲ್ಲ ಹೇಳೋರು ಆವಾಗ ಮೊಬೈಲ್ಸ್ ಎಲ್ಲ ತುಂಬ ಅಂದರೆ ತುಂಬ ಕಮ್ಮಿ ಲ್ಯಾಂಡ್ಲೈನ್ ಇತ್ತು ಕಾಯಿನ್ ಬೂತ್ ಇತ್ತು ಬಟ್ ಮೊಬೈಲ್ ತುಂಬ ಅಂದರೆ ತುಂಬ ಕಮ್ಮಿ ನಂಗೆ ನೋಡೇ ಇಲ್ಲ ಬಿಡಿ ರೇರ್ ಅಂತ ಹೇಳ್ಬೋದು ಒಂಥರ ಆ ಒಂದು ಡೇಸು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದು ಮೆಮೊರಬಲ್ ಡೇಸ್ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಯಾರೆಲ್ಲ ನೈಂಟೀಸ್ ಅವ್ರು ಇದ್ದೀರಾ ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಥವಾ ಈ ರೀತಿಯಾಗಿ ನಮಗೂ ಕೂಡ ಒಂದು ಹಾಬಿ ಇತ್ತು ಚಿಕ್ಕದ್ರಿಂದ ಈ ಥರ ಮಾಡ್ತಾ ಇದ್ವಿ ಆ ಥರ ಒಂದು ಮೆಮೊರಬಲ್ ಹಾಬಿ ಇದೆ ಅಂತ ಹೇಳಿದ್ರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟು ವ್ಲಾಗ್ ಹಾಕಿದ್ರೆ ನಾನು ಅದನ್ನು ಕಮೆಂಟನ್ನು ಆದಷ್ಟು ಮ್ಯಾಕ್ಸಿಮಮ್ ನಿಮ್ಮ ಹೆಸರು ಹೇಳ್ಬಿಟ್ಟು ನಾನು ರೀಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅದೇ ರೀತಿಯಾಗಿ ಈ ವಾರ ಹಣ್ಣು ತರಿಸಿರಲಿಲ್ಲ ಸೊ ಇಷ್ಟನ್ನು ಒಂದು ನಾಲ್ಕರಿಂದ ಐದು ಥರ ಹಣ್ಣನ್ನು ತರಿಸಿದ್ದು ಅಷ್ಟೇ ಇಷ್ಟಕ್ಕೇನೆ ತ್ರೀ ಹಂಡ್ರೆಡ್ ಆ್ಯಂಡ್ ಸಮಥಿಂಗ್ ಆಗಿತ್ತು ಎಲ್ಲ ರೇಟ್ಗಳು ಜಾಸ್ತಿ ಇದೆ ಸೊ ನೋಡಿಕೊಂಡು ಹಣ್ಣುಗಳನ್ನು ತಿನ್ನೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ತರಿಸಿದ್ದೀನಿ ಇದೊಂದು ತ್ರೀ ಫೋರ್ ಡೇಸಿಗೆ ಆಗತ್ತೆ ಸ್ನೇಹಿತರೆ ಒಂದು ವಾರ ಬರೋದಿಲ್ಲ ಒಂದು ತ್ರೀ ಫೋರ್ ಡೇಸಿಗೆ ಆಗುತ್ತೆ ನಮ್ಮ ಮನೇಲಿ ಬಾಳೆಹಣ್ಣಂತೂ ಮನೇಲಿ ಇರಲೇಬೇಕು ಮಕ್ಕಳಿಂದ ಿಂದ ಹಿಡ್ದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಬಾಳೆಹಣ್ಣನ ಡೈಜೆಷನ್ಗೆಲ್ಲ ಒಳ್ಳೇದು ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಇನ್ನು ಬೇರೆ ಇರುವಂಥ ಫ್ರೂಟ್ಸ್ನೆಲ್ಲ ಮಿಲ್ಕ್ ಶೇಕ್ ಮಾಡ್ತೀನಿ ಅಥವಾ ಹಾಗೇನೂ ತಿನ್ನೋದಕ್ಕೆ ಕೊಡ್ತೀನಿ ಸ್ನೇಹಿತರೆ ಆ್ಯಪಲ್ಗೆ ನಾವು ತಿನ್ನಬೇಕಾದ್ರೆ ಸ್ವಲ್ಪ ಉಪ್ಪನ್ನು ನಾವು ಸ್ಪ್ರಿಂಕಲ್ ಮಾಡ್ಕೊಂಡು ತಿನ್ನೋದರಿಂದ ತಲೆನೋವು ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾರೆ ನಾನು ಕೆಲವೊಂದು ಸಲ ಆ್ಯಪಲ್ ಇತ್ತು ತಲೆನೋವು ಬಂದಾಗ ಅಂತ ಹೇಳಿದ್ರೆ ಆ ಥರ ಮಾಡ್ಕೊಂಡು ತಿಂತೀನಿ ಮತ್ತು ಟೇಸ್ಟು ಕೂಡ ಅಷ್ಟೇ ಒಂಥರ ಎನ್ಹಾನ್ಸ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಣ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಈ ಟಿಪ್ ವರ್ಕ್ ಆಗುತ್ತಾ ಹೇಗೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಪಪ್ಪಾಯದಲ್ಲಿ ನಾನು ಏನು ಮಾಡೋದಿಲ್ಲ ಹಾಗೆಯೇ ಇವತ್ತು ಸ್ವಲ್ಪ ಕಾಯಿ ಥರ ಇದೆ ನಾಳೆಗೆ ದ್ವಾರ್ಗಾಯಿ ಇಂತೀವಲ್ವಾ ಆ ರೀತಿ ಆಗಿರುತ್ತೆ ಸೊ ಆ ಟೈಮ್ನಲ್ಲಿ ನಾನು ಅದಿನೆಂಟ್ರೆ ಕಟ್ ಮಾಡಿಬಿಡ್ತೀನಿ ಅದನ್ನು ಪೂರ್ತಿ ಹಣ್ಣಾಗೋ ತನಕ ಏನು ಬಿಡೋದಿಲ್ಲ ಸ್ನೇಹಿತರೆ ಸ್ವಲ್ಪ ಅದು ರಾನೆ ತಿನ್ನಬೇಕು ಅಂತ ಹೇಳಿಬಿಟ್ಟು ಆದಷ್ಟು ಸ್ವಲ್ಪ ಕಾಯಿ ಥರ ಇರೋ ಹಾಗೇ ತಿನ್ನೋದು ಪ್ರತಿಯೊಂದು ಹಣ್ಣನ್ನು ನಾವು ಕೊಂಡು ತಿನ್ನೋದ್ರಿಂದ ಯಾವುದನ್ನು ಕೂಡ ವೇಸ್ಟ್ ಮಾಡಬೇಕು ಅಂತ ಮನಸ್ಸು ಬರೋದಿಲ್ಲ ಸ್ನೇಹಿತರೆ ಅದಕ್ಕೇ ಎಷ್ಟು ಬೇಕಷ್ಟೇ ಹಣ್ಣುಗಳನ್ನು ತರಿಸಿ ಅದರಲ್ಲಿ ನೀಟಾಗಿ ಒಂದು ಫೋರ್ ಡೇಸ್ ಫೈವ್ ಡೇಸ್ ತನಕ ಮೈಂಟೈನ್ ಮಾಡ್ಕೊಂಡು ಹೋಗ್ತೀನಿ ಮಕ್ಳಿಗೂ ಕೂಡ ಅಷ್ಟೇ ಹಚ್ಬಿಟ್ಟು ಹಾಕ್ಕೊಡೋದು ಲಂಚ್ ಬಾಕ್ಸಿಗೆ ಹಾಕ್ಕೊಟ್ಟರೆ ಅವರು ಸ್ನ್ಯಾಕ್ಸ್ ಥರ ತಿನ್ನೋದಿಲ್ಲ ಿಲ್ಲ ಸೊ ಮನೆಗೆ ಬಂದ ತಕ್ಷಣ ಕಾಲೇಜಿಂದ ಬಂದಾಗ ಮತ್ತೆ ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಈ ತರ ಹಣ್ಣುಗಳನ್ನು ಕೊಟ್ಟರೆ ಖುಷಿಯಾಗಿ ತಿಂತಾರೆ ಅವ್ರಿಗೂ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹೊಟ್ಟೆ ತುಂಬಿದ್ರೆ ಯಾರೂ ತಿನ್ನೋದಿಲ್ಲ ಸೊ ಹಶ್ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಆ ರೀತಿಯಾಗಿ ಹಸ್ದಾಗ ಹಣ್ಣು ತಿನ್ನಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೆ ಸಂಜೆ ಟೈಮಲ್ಲಿ ಸ್ವಲ್ಪ ಏನಾದರೂ ಬೇಕು ಅನ್ನಿಸ್ತಾ ಇರುತ್ತೆ ಅಲ್ವಾ ಆ ಟೈಮ್ನಲ್ಲಿ ಹಣ್ಣುಗಳು ಕೊಟ್ಟರೆ ಧಾರಾಳವಾಗಿ ತಿಂದುಬಿಡ್ತಾರೆ ಸ್ವಲ್ಪ ಕಟ್ ಮಾಡಿ ಅದ್ರ ಮೇಲೆ ಉಪ್ಪು ಅಥವಾ ಚಾಟ್ ಮಸಾಲ ಏನಾದರೂ ಹಾಕ್ಕೊಟ್ರೆ ಇನ್ನೂ ಚೆನ್ನಾಗಿ ತಿಂತಾರೆ ಸ್ನೇಹಿತರೆ ಇದು ನಾನು ಮಾಡೋ ಅಂಥದ್ದು ನೀವೆಲ್ಲ ಮಾಡಲೇಬೇಕು ಬೇಕಂತ ನಾನು ಹೇಳೋದಿಲ್ಲ ನಾನು ಮಾಡೋದು ನನ್ನ ಮಕ್ಕಳಿಗೆ ಅದು ಸ್ವಲ್ಪ ವರ್ಕ್ ಆಯಿತು ಅಂತ ಅನಿಸತ್ತಲ್ವ ಸೊ ಆ ಒಂದು ಏನು ಹೇಳ್ತಾರೆ ಟ್ರಿಕ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತಿನ ತಿಂಡಿಗೆ ಪೊಂಗಲ್ ಮಾಡಿದೆ ಪೊಂಗಲ್ ನಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಕಾಯಿ ಚಟ್ನಿ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿಂತೀವಿ ಸ್ನೇಹಿತರೆ ಮನೇಲಿ ತುಪ್ಪ ಇದ್ದರೆ ಆ ಪೊಂಗಲ್ ಜೊತೆ ಕಾಯಿ ಚಟ್ನಿ ಆಹಾ ಏನು ರುಚಿ ಅಂತೀರ ಇದಕ್ಕೆ ಸೈಡ್ ಡಿಶ್ಶು ಕೂಡ ಮಾಡಿದೆ ಬರೀ ಅದನ್ನು ತಿನ್ನೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸ್ವೀಟ್ ಕಾ ಬೇಬಿ ಕಾರ್ನ್ ಇತ್ತು ಸೊ ಬೇಬಿ ಕಾರ್ನಲ್ಲಿ ಹಾಗೆ ಜಸ್ಟ್ ಲೈಟ್ ಮಸಾಲ ಹಾಕ್ಬಿಟ್ಟು ಫ್ರೈ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಮಾಡಿದ್ದೆ ತಿಂಡಿಗೆ ಪೂರ್ತಿ ಖಾಲಿಯಾಗಿ ಹೋಗ್ಬಿಡ್ತು ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಪೊಂಗಲ್ಲು ತುಪ್ಪ ಕಾಯಿ ಚಟ್ನಿ ಅದೇ ರೀತಿಯಾಗಿ ಕಾರ್ನ್ದು ಮಸಾಲ ಫ್ರೈ ಏನು ರುಚಿ ಅಂತೀರ ಈ ಥರ ಡೈಲಿ ತಿಂಡಿ ಇದ್ಬಿಟ್ರೆ ಯಾರೂ ಡಯಟೇ ಮಾಡೋದಿಲ್ಲ ಅಂತ ಅಂದ್ಕೊಳ್ತೀನಿ ಆ ರೀತಿಯಾಗಿ ಆಗಿಬಿಡುತ್ತೆ ಸ್ನೇಹಿತರೆ ನಾನು ಮಧ್ಯಾಹ್ನಕ್ಕೂ ಕೂಡ ಪೊಂಗಲನ್ನೇ ಮಾಡಿದೆ ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾಗ ಮಳೆ ಬೇರೆ ಇತ್ತು ಚಿರುಮುರಿ ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಲೈಟಾಗಿ ಮನೇಲಿರೋ ಅಂಥ ಪದಾರ್ಥಗಳನ್ನೇ ಹಾಕಿ ಚಿರ್ಮುರಿ ಮಾಡಿದೆ ಅದು ಕೂಡ ಸಖತ್ತಾಗಿ ಬಂದಿತ್ತು ಆ ಮಳೆಗಾಲದಲ್ಲಂತೂ ಚಿರುಮುರಿ ಬೇಕು ಅಂತ ಅನಿಸ್ತಾ ಇರುತ್ತೆ ಇನ್ನಿಲ್ಲಾದರೂ ನಾವು ಚಿರ್ಮುರಿ ಸ್ಟಾಲ್ ಹತ್ರ ನೋಡಿಬಿಟ್ರಂತೂ ಬೇಕು ಅಂತ ಅನಿಸುತ್ತೆ ಸೊ ನೀವೆಲ್ಲರೂ ಇದ್ರಿ ಮನೆಯಲ್ಲಿ ಯಾರೋ ಕೆಲವು ಒಂದು ಇಬ್ಬರು ಕಮೆಂಟ್ ಮಾಡಿದರು ಸ್ನೇಹಿತರೆ ನೀವು ಹಾರ ಎಲ್ಲ ಮನೆಯಲ್ಲೇ ಮಾಡ್ಕೋತೀರಾ ಮೇಡಮ್ ಅಂತ ಅಂದ್ಬಿಟ್ಟು ಕೇಳಿದರು ಕೆಲವೊಂದು ಸಲ ಮಾಡ್ಕೋತೀನಿ ಟೈಮ್ ಹೇಗಿರುತ್ತೆ ಹಾಗೆ ಅದ್ರ ಮೇಲೆ ಡಿಪೆಂಡು ಸ್ನೇಹಿತರೆ ಅದೇ ರೀತಿಯಾಗಿ ಹೂವು ತುಂಬ ಹರಳುಬಿಟ್ಟಿರುತ್ತೆ ಹರಳಿದಾಗ ನಾವು ಏನು ಮಾಡ್ತೀವಿ ಕೆಲವೊಂದು ಸಲ ಬಿಡ್ತೀವಿ ಈ ಥರ ಮಾಡ್ತೀವಿ ಅದರಲ್ಲಿ ಸೂಪರಾಗಿ ನಾವು ಯಾವುದಾದ್ರು ಫಂಕ್ಷನಲ್ಲಿ ನೋಡ್ತೀವಲ್ವ ಅಲ್ವಾ ಆ ರೀತಿಯಾಗಿ ಮಾಡ್ಕೊಳ್ಬೋದು ರೋಸಲ್ಲಿ ಸಕ್ಕತ್ತಾಗಿರುತ್ತೆ ಸ್ವಲ್ಪ ದೊಡ್ಡ ರೋಸ್ ಇತ್ತು ಅಂದರೆ ದೊಡ್ಡದಾಗಿ ಬರುತ್ತೆ ಪೆಟಲ್ಸ್ ದೊಡ್ಡದಾಗಿ ಇತ್ತು ಅಂತ ಹೇಳಿದ್ರೆ ಆ ದಿಂಡು ದೊಡ್ಡದಾಗಿ ಬರುತ್ತೆ ಚಿಕ್ಕದಿತ್ತು ಅಂದರೆ ಚಿಕ್ಕದಾಗಿಯೇ ಬರುತ್ತೆ ಮನೆಯಲ್ಲಿ ಆರಾಮ್ಸೆ ಈ ರೀತಿಯಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಅದು ಏನು ಹೇಳ್ತಾರೆ ಮನೆ ಹತ್ರ ಮುಟ್ಕೊಳ್ಳೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಮಗೆ ಒಂದು ಖುಷಿ ಇರುತ್ತೆ ನಾವೇ ಈ ರೀತಿಯಾಗಿ ಮಾಡಿದ್ದೀವಲ್ಲ ಅಂತ ಹೇಳಿಬಿಟ್ಟು ಕೆಲವೊಂದು ಸಲ ದೇವರಿಗೆ ಈ ರೀತಿಯಾಗಿ ದಿಂಡು ಮಾಡಾಕೋದ್ರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ನಾನು ಪುಟ್ಟದಾಗಿ ಒಂದು ಮೂರು ನಾಲ್ಕು ತುಂಬ ಹರಳಿಬಿಟ್ಟಿತ್ತು ಪೆಟಲ್ಸು ಕೂಡ ಅಷ್ಟೇ ದೊಡ್ಡದಾಗಿತ್ತು ಯಾಕೆ ಈ ಥರ ಮಾಡಬಾರ್ದು ಹೇಳಿ ಮಾಡಿ ಮನೆ ಹತ್ರ ಮುಟ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಟೈಮ್ ಏನು ಜಾಸ್ತಿ ತೊಗೊಳುತ್ತೆ ಬಟ್ ಆ ಖುಷಿ ಇದೆ ಅಲ್ವಾ ಖುಷಿ ಅಂತೂ ಅದಕ್ಕೇನು ಹೇಳ್ತಾರೆ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಸ್ನೇಹಿತರೆ ಸೊ ಯಾವುದೂ ವೇಸ್ಟ್ ಮಾಡೋದು ಬೇಡ ಈ ರೀತಿಯಾಗಿ ರಿಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಈ ಒಂದು ದಿಂಡನ್ನು ಮಾಡಿಕೊಂಡಿದ್ದೆ ಚೆನ್ನಾಗಿ ಬಂದಿತ್ತು ಪೆಟಲ್ಸು ಎಷ್ಟಿರುತ್ತೆ ಯಾವ ಸೈಜಲ್ಲಿರುತ್ತೆ ಅದ್ರ ಮೇಲೆ ಇದು ಬರುತ್ತೆ ಸ್ನೇಹಿತರೆ ಮನೆಯಲ್ಲಿ ಫ್ರೀ ಟೈಮ್ನಲ್ಲಿ ಈ ಥರ ಮಾಡ್ಕೊಳ್ಬೋದು ದೇವ್ರಿಗೆ ಹಾರಗಳು ಪ್ರತಿ ಸಲ ಡೈಲಿ ಒಂದೊಂದನ್ನೇ ಮುಡಿಸ್ತಾ ಇರ್ತೀವಿ ಆ ಮುಡಿಸೋದ್ರ ಬದಲು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿಯೂ ಕೂಡ ಬರುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಈಸಿನೇ ಮಾಡ್ಕೊಳ್ಳೋದು ಒಂದೆರಡು ಮೂರು ಈ ಥರ ದಿಂಡನ್ನು ನೀವು ಮಾಡೋದು ಅಷ್ಟೇ ಅದಾದಮೇಲೆ ನಿಮಗೆ ಈ ರೀತಿ ಮಾಡಿದ್ರೆ ಹೇಗಿರುತ್ತೆ ಒಂದು ಹೊಸ್ದಾಗಿ ಕ್ರಿಯೇಟಿವ್ ಮೈಂಡೇ ಬಂದ್ಬಿಡುತ್ತೆ ನಮಗೆ ಈ ರೀತಿ ಟ್ರೈ ಮಾಡಿದ್ದೀನಿ ನೆಕ್ಸ್ಟು ಬೇರೆ ಥರ ಮಾಡಬೇಕು ಬೇರೆ ಹೂಗಳಲ್ಲಿ ಮಾಡಬೇಕು ಅನ್ನೋದೊಂದು ಕ್ರಿಯೇಟಿವಿಟಿ ಬಂದ್ಬಿಡುತ್ತೆ ಯಾವುದೊಂದು ಅಷ್ಟೇ ಸ್ನೇಹಿತರೆ ಟೈಮ್ ಇದೆ ಅಂತ ವೇಸ್ಟ್ ಮಾಡೋದು ಬೇಡ ನಮ್ಮ ಮೈಂಡನ್ನು ಬೇರೆ ಕಡೆ ಕನ್ವರ್ಟ್ ಮಾಡೋದು ಬೇಡ ಮತ್ತು ಏನೋ ಯೋಚನೆ ಮಾಡಿಕೊಂಡು ಬ್ಲ್ಯಾಂಕ್ ಆಗಿದ್ದಷ್ಟು ಯೋಚನೆಗಳು ಬರ್ತಾ ಇರುತ್ತೆ ಎಂಥವ್ರಿಗೂ ಕೂಡ ಯೋಚನೆ ಇದ್ದೇ ಇರುತ್ತೆ ಅದೇನು ಬಡವರು ಶ್ರೀಮಂತರು ಅಂತ ನೋಡೋದಿಲ್ಲ ಸೊ ಅಂಥ ಒಂದು ಟೈಮ್ನಲ್ಲಿ ಈ ರೀತಿಯಾಗಿ ಸ್ಪೆಂಡ್ ಮಾಡೋದ್ರಿಂದ ಒಂದು ನಮಗೂ ಒಂದು ಎನರ್ಜಿ ಪಾಸಿಟಿವ್ ಮೈಂಡ್ಸೆಟ್ ಇದ್ಬಿಡುತ್ತೆ ಸ್ನೇಹಿತರೆ ನಾನಂತೂ ನನ್ನ ಮೈಂಡ್ಸೆಟ್ಟನ್ನು ಫ್ರೀಯಾಗಿ ಕೂತ್ಕೊಂಡು ಏನೋ ಯೋಚನೆ ಮಾಡೋದು ಆ ರೀತಿ ಯಾವತ್ತೂ ಕೂಡ ಮಾಡಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಯೂಟ್ಯೂಬ್ ಶುರು ಮಾಡಿದ್ದು ಕೂಡ ಈ ಒಂದು ಕಾರಣಕ್ಕೆ ಸ್ನೇಹಿತರೆ ಸ್ಕೂಲಿಂದ ಬಂದ ತಕ್ಷಣ ನಾನು ಫ್ರೀ ಇರ್ತೀನಿ ಆ ಮೈಂಡ್ಸೆಟ್ ಬೇರೆ ಕಡೆ ಕಡೆ ಹೋಗಬಾರ್ದು ಮತ್ತು ನಾನು ಕೂಡ ತುಂಬ ಏನು ಹೇಳ್ತಾರೆ ಮೂಡಿ ಅಂತ ಹೇಳ್ಬೋದು ಏನೋ ಹೋದ್ರೂ ಒಂದು ಯೋಚನೆ ಮಾಡ್ಕೊಂಡು ಹಾಗೆ ಕುತ್ಕೊಂಡ್ಬಿಡೋದು ಇಲ್ಲ ಟಿ ವಿ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಬಿಡೋದು ಈ ಥರ ಮಾಡ್ತಾ ಇದೆ ಬಟ್ ಇದೊಂದು ಇರೋದನ್ನ ಯೂಟ್ಯೂಬ್ ಇದೆ ನಾಳೆ ವೀಡಿಯೋಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ಏನು ಮಾಡಿದ್ದೀನಿ ಏನಾದರೂ ರೆಸಿಪಿ ಇದೆಯಾ ಅಥವಾ ಇನ್ನೇನು ಮಾಡ್ಬೋದು ಒಂದು ಆ ಥಿಂಕಿಂಗ್ ಮೈಂಡ್ಸೆಟ್ ಬಂದ್ಬಿಡುತ್ತೆ ಯಾರೂ ಟೈಮ್ ಪಾಸಿಗೆ ಮಾಡೋದಿಲ್ಲ ಬಟ್ ಒಂದು ಕ್ರಿಯೇಟಿವಿಟಿ ನಾನು ಹೇಳಿದೆ ಅಲ್ವಾ ಆ ಒಂದು ಕ್ರಿಯೇಟಿವಿಟಿಗೋಸ್ಕರ ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬನ್ನು ನಾನು ಶುರು ಮಾಡಿದೆ ಸ್ನೇಹಿತರೆ ಹೌದಾ ಹಾಗಾದರೆ ನೀವೇನು ಮನಿ ಮೈಂಡೆಡ್ ಅಲ್ವಾ ದುಡ್ಡು ಬೇಕು ಅಂತ ಮಾಡಿಲ್ವ ಹೌದು ಸ್ನೇಹಿತರೆ ಯಾರಿಲ್ಲ ಅಂತ ಹೇಳ್ತಾರೆ ದುಡ್ಡು ಇಲ್ಲದಲ್ಲೇ ಇರೋ ಅಂಥ ಜೀವನವೇ ಇಲ್ಲ ಅಂತ ಹೇಳ್ಬೋದು ಆಚೆ ಹೋದರೆ ನೂರು ರೂಪಾಯಿಗೆ ಒಂದು ರೂಪಾಯಿ ಕಡಿಮೆ ಇದೆ ಅಂತ ಅಂದರೂ ಕೂಡ ಯಾರೂ ಅದನ್ನು ನೂರು ರೂಪಾಯಿ ಅಂತ ಅನ್ನೋಲ್ಲ ತೊಂಬತ್ತೊಂಬತ್ತು ಅಂತಲೇ ಅಂತಾರೆ ಹತ್ತು ರೂಪಾಯಿಗೆ ಒಂದು ರೂಪಾಯಿ ಕಮ್ಮಿ ಇದೆ ಅಂತ ಅಂದರೂ ಕೂಡ ಯಾರೂ ಟೆನ್ ರುಪೀಸ್ ಅನ್ನೋದಿಲ್ಲ ಅದನ್ನು ಒಂಬತ್ತು ರೂಪಾಯಿ ಅಂತಲೇ ಅಂತಾರೆ ನೈನ್ ರುಪೀಸ್ ಅಂತಲೇ ಅಂತಾರೆ ಅಲ್ವಾ ಪ್ರತಿಯೊಂದು ಒಂದು ರೂಪಾಯಿಗೂ ಕೂಡ ಬೆಲೆ ಇದೆ ಅದೇ ರೀತಿಯಾಗಿ ದುಡ್ಡು ಇಲ್ಲ ಅಂದರೆ ಜೀವನನೇ ಇಲ್ಲ ಸ್ನೇಹಿತರೆ ಹೇಳ್ಬೋದು ತಿನ್ನೋಕ್ಕಾಗತ್ತಾ ಅಂತ ಬಾಯಿ ಮಾತಲ್ಲಿ ನಾವು ಹೇಳ್ತೀವಿ ಅದೇ ದುಡ್ಡು ಇಲ್ಲ ಅಂತ ಹೇಳಿದ್ರೆ ಜೀವನನೇ ನಡೆಯೋಲ್ಲ ಸ್ನೇಹಿತರೆ ಒಂದು ಮ್ಯಾಚ್ ಬಾಕ್ಸ್ ಬೇಕು ಒಂದು ರುಪಿ ಬೇಕು ಅಂದ್ರೂ ನಾವು ಒಂದು ರೂಪಾಯಿ ಕೊಟ್ಟರೆ ಮ್ಯಾಚ್ ಬಾಕ್ಸ್ ಕೊಡೋದು ನಮಗೆ ಮ್ಯಾಚ್ ಬಾಕ್ಸ್ ಹಾಗೆ ಬರಲ್ಲ ಲೈಕ್ ದಟ್ ಅದೇ ರೀತಿಯಾಗಿಯೇ ದುಡ್ಡು ಎಲ್ಲಾರಿಗು ಮುಖ್ಯ ಬಟ್ ಅದನ್ನು ಒಂದು ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು ಒಳ್ಳೆ ರೀತಿಯಾಗಿ ದುಡಿಬೇಕು ಅಷ್ಟೇ ಎಲ್ಲ ನಮ್ಮ ಕೈಲೇ ಇರುತ್ತೆ ನಾನು ಹೇಳಿದ್ನಲ್ವ ಆದಷ್ಟು ನನ್ನ ವೀಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಮ್ಯಾಕ್ಸಿಮಮ್ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳ್ಳಿ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳ್ಳಿ ಅಂತಲೇ ಅನ್ನೋದು ನಾನು ಕೂಡ ಅದೇ ರೀತಿಯಾಗಿಯೇ ಇರೋದು ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿನೇ ನಾನು ಸ್ವೀಟ್ ಕಾರ್ನ್ ಮಸಾಲ ಫ್ರೈ ಮಾಡಿದ್ದೆ ಅಲ್ವಾ ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ವೀಡಿಯೋನೆಲ್ಲ ನೋಡಿ ಪೂರ್ತಿ ವ್ಲಾಗನ್ನು ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ ಕೊನೆ ತನಕ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ರೆಸಿಪಿ ಕೂಡ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೂವು ಕೂಡ ಅಷ್ಟೇ ದಿಂಡು ತುಂಬ ಚೆನ್ನಾಗಿ ಬಂದಿತ್ತು ಹೋಗ್ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೂಪರಾಗಿರೋ ಅಂಥ ರೆಸಿಪಿ ಈಸಿಯಾಗಿ ಮಾಡ್ಬೋದು ಒಂದು ಹತ್ತು ನಿಮಿಷ ಒಳಗಡೆ ಸೂಪರಾಗಿರೋ ಅಂಥ ಸ್ನ್ಯಾಕ್ಸ್ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿನ್ನುವಂಥ ಸ್ನಾಕ್ಸ್ ಸ್ನ್ಯಾಕ್ಸ್ ರೆಸಿಪಿ ಕಾರ್ನ್ ಇದ್ದರೆ ಸಾಕು ಸ್ನೇಹಿತರೆ ರುಚಿಯಾಗಿರೋ ಅಂಥ ಈ ಒಂದು ಸೈಡ್ ಡಿಶನ್ನು ಮಾಡ್ಬೋದು ಚಳಿಗಾಲ ಮಳೆಗಾಲ ಯಾವುದೇ ಇದ್ರೂ ಈ ಡಿಶ್ ಓಕೆ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಅಕ್ಕಿ ಇಟ್ಟು ಸೇಮ್ ಕ್ವಾಂಟಿಟಿ ನಾನು ಕಾರ್ನ್ಫ್ಲೋರನ್ನು ಹಾಕಿದ್ದೀನಿ ಮೂರಿಂದ ನಾಲ್ಕು ಸ್ಪೂನ್ ಹಾಕಿದ್ದೀನಿ ರುಚಿಗೆ ಉಪ್ಪು ಮತ್ತು ಖಾರ ಎರಡೂ ಹಾಕ್ಕೊಳ್ಳಿ ಖಾರ ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಕರಿಬೇವಿನ ಸೊಪ್ಪು ರುಚಿಗೆ ಉಪ್ಪು ಆಲ್ರೆಡಿ ಹೇಳಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡ್ರು ಜೀರಿಗೆ ಪುಡಿ ತುಂಬ ಚೆನ್ನಾಗಿರುತ್ತೆ ಏನು ಪ್ರಾಬ್ಲಮ್ ಏನಿಲ್ಲ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಈಕ್ವಲ್ ಆಗಿ ಹೊಂದ್ಕೊಳ್ಳುತ್ತೆ ಒಂದಕ್ಕೊಂದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹ್ಯಾಡ್ ಮಾಡಿಕೊಂಡು ನೀವು ಬೇಕಂದರೆ ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಬೋದು ನನಗೆ ಇಷ್ಟ ಆಗೋದಿಲ್ಲ ಅಂತ ಹಾಕಿಲ್ಲ ಅಷ್ಟೇ ಇದನ್ನು ಪೇಸ್ಟ್ ಥರ ಮಾಡ್ಕೊಬೇಕು ಸ್ನೇಹಿತರೆ ಗಟ್ಟಿ ಮೊಸರು ಇರುತ್ತಲ್ವ ಆ ರೀತಿಯಾಗಿ ಮಾಡಿಕೊಂಡ್ರೆ ಅದಕ್ಕೆ ಕೋಟಿಂಗು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ತುಂಬ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಲೈಟಾಗಿರುತ್ತೆ ಆ ಮಸಾಲೆ ಇದೆಲ್ಲ ಪೌಡರ್ಗಳೆಲ್ಲ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ನೀವು ರೌಂಡ್ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಅಥವಾ ಈ ಥರ ಮದ್ಯ ಸೀಳಿ ಬೇಕಾದ್ರೂ ನೀವು ಬೇಬಿ ಕಾರ್ನನ್ನು ಕಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ಬೇಬಿ ಕಾರ್ನನ್ನು ಹಾಕಿರೋದು ನೋಡಿ ಈ ರೀತಿಯಾಗಿ ಕೋಟಿಂಗ್ ಬರುತ್ತೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅಬ್ಸರ್ವ್ ಮಾಡ್ಕೊಬೇಕಲ್ಲ ಇಲ್ಲಿ ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದೊಂದನ್ನೇ ನೀಟಾಗಿ ಬಿಡ್ತಾ ಬನ್ನಿ ಯಾಕಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ ಒಂದಕ್ಕೊಂದು ಅಂಟ್ಕೊಂಡ್ರೆ ಫ್ರೈ ಆಗಲ್ಲ ಅಂತ ಅಷ್ಟೇ ಏನೇನಿಲ್ಲ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಬೇಕು ನೀವು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಇಡೋದು ಬೇಡ ನೋಡ್ತಾ ಇರ್ಬೋದು ಈ ಬಬ್ಬಲ್ಸ್ ಎಲ್ಲ ಕಡಿಮೆ ಹಾಕ್ತಾ ಬರುತ್ತೆ ಹಾಗಂತ ಪೂರ್ತಿ ಬಬ್ಬಲ್ಸ್ ನಿಲ್ಲೋ ತನಕ ಬಿಡಬಾರ್ದು ಅದು ಗಟ್ಟಿ ಆಗ್ಬಿಡುತ್ತೆ ಮತ್ತು ಜಾಸ್ತಿ ಆಗಿಬಿಡುತ್ತೆ ಮತ್ತು ಫ್ಲೇಮು ಕೂಡ ಅಷ್ಟೇ ಮೀಡಿಯಂ ಫ್ಲೇಮ್ನಲ್ಲೇ ಇರಬೇಕು ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಬೆಂದಂಗೆ ಆಗುತ್ತೆ ಬಟ್ ಒಳಭಾಗದಲ್ಲಿ ಬೆಂದಿರೋದಿಲ್ಲ ನೋಡ್ತಾ ಇರ್ಬೋದು ಲೈಟಾಗಿ ಕೋಟಿಂಗ್ ಇದೆ ನಿಮ್ಗೆ ಇದಕ್ಕೂ ಜಾಸ್ತಿ ಬೇಕಂದರೆ ಫ್ಲೋರನ್ನು ಜಾಸ್ತಿ ಹಾಕ್ಕೊಳ್ಬೋದು ಸ್ನೇಹಿತರೆ ಇಷ್ಟಿದ್ರೆ ಸಾಕು ಚೆನ್ನಾಗಿರುತ್ತೆ ನಾವು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಈ ಬಜ್ಜಿ ಬೋಂಡಾಗೆ ಪೇಸ್ಟ್ ಆಗುತ್ತಲ್ವ ಆ ರೀತಿಯಾಗಿ ಕೋಟಿಂಗ್ ಬಂದುಬಿಡುತ್ತೆ ಚೆನ್ನಾಗಿರೋದಿಲ್ಲ ನಮ್ಮ ಮನೆಯಲ್ಲಿ ನಾನು ನಾನು ಇದೇ ರೀತಿಯೇ ಮಾಡೋದು ಈಸಿಯಾಗಿ ಕ್ವಿಕ್ಕಾಗಿ ಈ ಒಂದು ರೆಸಿಪಿಯನ್ನು ಮಾಡ್ಬೋದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬರೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಣ್ಣೆನೂ ಕೂಡ ಅಷ್ಟೇ ಅದು ಅಬ್ಸರ್ವ್ ಮಾಡುತ್ತೆ ಬಟ್ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ ಈಗ ಸೂಪರ್ ಆಗಿರೋ ಅಂಥ ಕಾರ್ನ್ ಸ್ಪೆಷಲಾಗಿ ಮಾಡಿರೋ ಅಂಥ ಕಾರ್ನ್ ಫ್ರೈ ರೆಡಿ ಆಗಿದೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ತುಂಬ ಈಸಿಯಾಗಿರೋ ಅಂಥ ಟೇಸ್ಟಿಯಾಗಿರೋವಂಥ ಸ್ಪೈಸಿ ಆಗಿರೋ ಅಂಥ ಎಲ್ಲ ಸೀಸನ್ಗೂ ಸೂಪರ್ ಆಗಿರೋ ಅಂಥ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆ ಒಂದು ತುಂಬ 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 ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ